ಬಳ್ಳಾರಿಯಿಂದ ಒಂದು ಸುದ್ದಿ ಬರ್ತಾ ಇದೆ, ಬನ್ನಿ ನೋಡೋಣ ಬಳ್ಳಾರಿಯಿಂದ ಏನು ಸುದ್ದಿ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲಾಕ್ಡೌನ್ ಅನ್ನು ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡಿದ್ದಾರೆ, ಬಿಜೆಪಿ ಮುಖಂಡ ಅರೆಸ್ಟ್ ಆಗಿದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾಗ ಬಿಜೆಪಿ ಮುಖಂಡರೊಬ್ಬನನ್ನು ಬಂಧಿಸಿದ್ದಾರೆ. ಬಿಜೆಪಿ ಮುಖಂಡ ರಾಘವೇಂದ್ರ ಮಾಲೀಕತ್ವದ ಮದ್ಯದ ಅಂಗಡಿ ಇದು ಅಂತ ಗೊತ್ತಾಗಿದೆ. ಸೊ ಕಾರ್ತಿಕ್ ರೆಸಿಡೆನ್ಸಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ರೀತಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ರು, ಹಾಗಾಗಿ ಬಾರ್ ಮೇಲೆ ದಾಳಿ ಮಾಡಿದ್ದಾರೆ. ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಲಾಕ್ಡೌನ್ ನಿಯಮವನ್ನು ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡಿದ್ರಿಂದ ಬಿಜೆಪಿ ಮುಖಂಡ, ನಾವು ನಿಮಗೆ ಫೋಟೋದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ, ಇದು ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದಲ್ಲಿ ಈ ರೀತಿ ಮದ್ಯ ಮಾರಾಟವನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ನವೀನ್ ಪರದೇಸಿ ಅವರಿಂದ. ಎಸ್ ನವೀನ್, ಒಂದು ದಿನ ಈ ರೀತಿ ಓಪನ್ ಮಾಡಿಕೊಂಡು ಎಣ್ಣೆ ಮಾರಾಟ ಮಾಡ್ತಾ ಇದ್ದಿದ್ದು ಕಂಡು ಬಂತ ಅಥವಾ ಮೊದಲಿಂದನೂ ಆಗ್ತಾ ಇತ್ತ? ಏನಿತನ ಹಿನ್ನೆಲೆ, ಯಾರಿತ ಅರವಿಂದ್? ಸಾಕಷ್ಟು ಅಂತಂದ್ರೆ ಕಳೆದ 26 ದಿನಗಳಿಂದ ಏನೊಂದು ಮದ್ಯ ಮಾರಾಟವನ್ನ ನಿಷೇಧ ಮಾಡಿರುವಂತಹ ಜಿಲ್ಲಾಡಳಿತ ಈಗಾಗಲೇ 3 ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ 26 ದಿನಗಳಿಂದ ಏನ್ ಲಾಕ್ಡೌನ್ ಆಗಿದೆ, ಆವಾಗಲಿಂದಲೂ ಕೂಡ ಈ ಸಂಡೂರು ಪಟ್ಟಣದಲ್ಲಿ ಕೆಲವೊಂದಿಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯವನ್ನ ಮಾರಾಟ ಮಾಡಲಾಗ್ತಿತ್ತು. ಈಗಾಗಲೇ ಸರ್ಕಾರ ಅವತ್ತು ಲಾಕ್ಡೌನ್ ಆದ ಬಳಿಕ ಸೀಲ್ ಡೌನ್ ಅನ್ನ ಮಾಡಿತ್ತು. ಅಂದ್ರೆ ಎಲ್ಲಾ ಮದ್ಯ ಮಾರಾಟ ಮಳಿಗೆಗಳೇನಿದ್ವು ಅವನ್ನೆಲ್ಲವನ್ನು ಕೂಡ ಸೀಲ್ಗಳನ್ನ ಹಾಕಿ ಬಂದ್ ಮಾಡಲಾಗಿತ್ತು. ಆದ್ರೆ ಇವರು ಕಳ್ಳ ಮಾರ್ಗವನ್ನ ಕಂಡುಕೊಂಡಂತಹವರು ಅದೇ ಮದ್ಯವನ್ನ ತೆಗೆದುಕೊಂಡು ಅಂಗಡಿಯಲ್ಲಿ ಇರ್ತಕ್ಕಂತ ಮದ್ಯವನ್ನ ತೆಗೆದುಕೊಂಡು ದುಪ್ಪಟ್ಟು 4 ಪಟ್ಟು ರೇಟ್ಗಳಿಗೆ ಏನು ಮದ್ಯವನ್ನ ಮಾರಾಟ ಮಾಡ್ತಿದ್ರು. ಕಳೆದ 15-20 ದಿನಗಳಿಂದಲೂ ಕೂಡ ಇದು ನಿರಂತರವಾಗಿ ನಡೀತಾ ಇತ್ತು. ಹೀಗೆ ಮಾಹಿತಿಯನ್ನ ಪಡೆದಂತಹ ಅಬಕಾರಿ ಇಲಾಖೆಯವರು ನಿನ್ನೆ ದಾಳಿಯನ್ನ ಮಾಡಿ 3 ಅಂಗಡಿಗಳ ಸೀಜ್ ಅನ್ನ ಮಾಡಿರುವಂತದ್ದು, ನಂತರ ಪ್ರಮುಖವಾಗಿ ಅದರಲ್ಲಿ ಸಂಡೂರು ತಾಲೂಕಿನ ಬಿಜೆಪಿಯ ಮುಖಂಡರು ಕೂಡ ಸೇರಿರುವಂತದ್ದು. ಕಾರ್ತಿಕ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕರಾಗಿರ್ತಾರೆ ಡಿ, ಹೀಗಾಗಿ ಅವ್ರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.